ಇದೊಂದು ಬ್ರೇಕಿಂಗ್ ನ್ಯೂಸ್ ಇದೆ. ಕೊಪ್ಪಳದಲ್ಲಿ ರಕ್ಷಣಾ ಕಾರ್ಯ ವೇಳೆಯಲ್ಲಿ ಅಪಘಡವೊಂದು ಸಂಭವಿಸಿದೆ. ಮೂವರು ಎನ್ಡಿಆರ್ಎಫ್ ಸಿಬ್ಬಂದಿಯ ರಕ್ಷಣೆ ಮಾಡಲಾಗಿದೆ. ನೀರಿನಲ್ಲಿ ಕೊಚ್ಚಿ ಹೋಗಿದ್ದ ಐವರ ಪೈಕಿ ಮೂವರನ್ನ ರಕ್ಷಣೆ ಮಾಡಲಾಗಿದೆ. ಐವರ ಪೈಕಿ ಇದೀಗ ಮೂವರನ್ನ ರಕ್ಷಿಸಲಾಗಿದೆ ಅನ್ನುವಂತ ಮಾಹಿತಿ ಸಿಗ್ತಾ ಇದೆ. ಕೊಪ್ಪಳ ಜಿಲ್ಲೆ ಗಂಗಾವತಿ ತಾಲೂಕಿನ ವಿರುಪಾಪುರ ಗಡ್ಡಿ ಬಳಿ ನಡೆದಿರುವಂತಹ ಘಟನೆ. ಲೈಫ್ ಜಾಕೆಟ್ ಧರಿಸಿದ್ರಿಂದ ಪ್ರಾಣಾಪಾಯದಿಂದ ಬಚಾವ್ ಆಗಿದ್ದಾರೆ ಅಂತ ವರದಿ ಆಗ್ತಾ ಇದೆ. ನೀರಿನಲ್ಲಿ ಕೊಚ್ಚಿ ಹೋದಂತ ಇನ್ನೂ ಇಬ್ಬರು ಸಿಬ್ಬಂದಿಗಾಗಿ ಶೋಧ ಕಾರ್ಯ ಮುಂದುವರೆದಿದೆ. ರಕ್ಷಣೆ ಮಾಡೋದಕ್ಕೆ ಹೋದವರೇ ನೀರಿನಲ್ಲಿ ಕೊಚ್ಚಿ ಹೋದಂತ ಒಂದು ಘಟನೆ ಇದು. ಎಸ್, ನೀವು ಕೂಡ ದೃಶ್ಯದಲ್ಲಿ ನೋಡ್ತಾ ಇದ್ದೀರಾ, 5 ಜನ ಎನ್ಡಿಆರ್ಎಫ್ ಸಿಬ್ಬಂದಿ ನೀರಿನಲ್ಲಿ ಕೊಚ್ಚಿ ಹೋಗಿರ್ತಾರೆ. ಆದ್ರೆ ಲೈಫ್ ಜಾಕೆಟ್ ಹಾಕೊಂಡಿರೋದ್ರಿಂದ ಅಲ್ಲೇ ಸಿಕ್ಕಾಕೊಂಡಿರ್ತಾರೆ ಅನ್ನುವಂತ ಮಾಹಿತಿ ಇತ್ತು. 3 ಜನರನ್ನ ಇದೀಗ ಬಚಾವ್ ಮಾಡಲಾಗಿದೆ. ಇನ್ನು ಇಬ್ಬರಿಗಾಗಿ ಹುಡುಕಾಟ ಮುಂದುವರೆದಿದೆ. ಎಸ್, ನೀವು ಕೂಡ ದೃಶ್ಯದಲ್ಲಿ ನೋಡ್ತಾ ಇದ್ದೀರಾ, ಹೆಲಿಕಾಪ್ಟರ್ ಬಳಕೆ ಮಾಡಿಕೊಂಡು 5 ಜನರನ್ನ ರಕ್ಷಣೆ ಮಾಡುವಂತ ಕಾರ್ಯ ಆರಂಭವಾಗುತ್ತೆ. ಅದರಲ್ಲಿ 3ರನ್ನ ರಕ್ಷಣೆ ಮಾಡಲಾಗಿದೆ. ಇನ್ನೂ ಇಬ್ಬರಿಗಾಗಿ ಶೋಧ ಕಾರ್ಯ ಮುಂದುವರೆದಿದೆ. ನಿಜಕ್ಕೂ ಪ್ರವಾಹ ಪರಿಸ್ಥಿತಿಯಲ್ಲಿ ಸಿಕ್ಕಿ ಹಾಕಿಕೊಂಡವರಿಗೆ ಸಾಕಷ್ಟು ದಿನಗಳಿಂದ NDRF ಸಿಬ್ಬಂದಿ ಒಂದು ರೀತಿ ಜೀವ ಕೊಟ್ಟಿದ್ದಾರೆ. ಜೀವದ ಹಂಗನ್ನ ತೊರೆದು ಕಾಪಾಡೋದಕ್ಕೆ ನಿಂತಿದ್ದಾರೆ. ಅಂತ NDRF ಸಿಬ್ಬಂದಿನೇ ಇದೀಗ ನೀರಿನಲ್ಲಿ ಸಿಕ್ಕಿ ಹಾಕಿಕೊಂಡಂತ ಒಂದು ದುರ್ಘಟನೆ ಸಂಭವಿಸುತ್ತೆ. ಅದರಲ್ಲಿ 3 ಜನರನ್ನ ಬಚಾವ್ ಮಾಡಲಾಗಿದೆ ಅನ್ನೋದು ಇಲ್ಲಿವರೆಗೂ ನಮ್ಗೆ ಸಿಗ್ತಾ ಇರುವಂತ ಮಾಹಿತಿ. ಇನ್ನು ಇಬ್ಬರಿಗಾಗಿ ಶೋಧ ಕಾರ್ಯ ಮುಂದುವರೆದಿದೆ. ಹೆಲಿಕಾಪ್ಟರ್ ಮೂಲಕ ಇನ್ನು ಇಬ್ಬರನ್ನು ರಕ್ಷಿಸುವಂತ ಪ್ರಯತ್ನ ನಡೆದಿದೆ. ಎಸ್, ಈಗ ನೀವು ನೋಡ್ತಾ ಇರುವಂತ ದೃಶ್ಯ ಇದ್ದಕ್ಕಿದ್ದ ಹಾಗೆ ಆ NDRF ಸಿಬ್ಬಂದಿ ಇದ್ದಂತ ಬೋಟ್ ಮಗುಚಿ ಬಿದ್ದು ಅವರೆಲ್ಲರೂ ಕೂಡ ನೀರಿನ ರಭಸಕ್ಕೆ, ಲೈಫ್ ಜಾಕೆಟ್ ಹಾಕೊಂಡಿದ್ರು ಕೂಡ ನೀರಿನ ರಭಸಕ್ಕೆ ಅವರೆಲ್ಲರೂ ತೇಲಿ ಹೋಗ್ತಾ ಇರುವಂತ ಒಂದು ಲೈವ್ ದೃಶ್ಯಾವಳಿಗಳನ್ನ ನೀವು ನೋಡ್ತಾ ಇದ್ದೀರಾ. ಅದರಲ್ಲಿ 3 ಜನರನ್ನ ಬಚಾವ್ ಮಾಡಲಾಗಿದೆ. ಯಾಕಂದ್ರೆ ಲೈಫ್ ಜಾಕೆಟ್ ಹಾಕೊಂಡಿರೋದ್ರಿಂದ ಅವ್ರು ಯಾರು ಕೂಡ ಮುಳುಗಿರಲಿಲ್ಲ ಅನ್ನುವಂತ ಮಾಹಿತಿ ಇದೆ. ಆದ್ರೆ ಇನ್ನಿಬ್ಬರನ್ನು ಇನ್ನೂ ಕೂಡ ಹುಡುಕ್ತಾ ಇದ್ದಾರೆ, ಎಲ್ಲಿದ್ದಾರೆ ಅನ್ನುವಂತ ಒಂದು ಶೋಧ ಕಾರ್ಯ ಮುಂದುವರೆದಿದೆ ಅನ್ನುವಂಥದ್ದು ಸದ್ಯಕ್ಕೆ ಸಿಗ್ತಾ ಇರುವಂತ ಮಾಹಿತಿ. ಇನ್ನು ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ನಾಗರಾಜ್. ನಾಗರಾಜ್, NDRF ಸಿಬ್ಬಂದಿಯ ಶೋಧ ಕಾರ್ಯ ಯಾವ ರೀತಿ ನಡೀತಾ ಇದೆ? ಇನ್ನಿಬ್ರು ಎಲ್ಲಿದ್ದಾರೆ, ಏನು ಸುಳಿವು ಸಿಕ್ಕಿದೆಯಾ, ಹೇಗೆ? ಅಂಕಿತ, ಏನಂದ್ರೆ ಇವತ್ತು ಏನ್ ಕೊಪ್ಪಳ ಜಿಲ್ಲೆ ಗಂಗಾವತಿ ತಾಲೂಕಿನ ಇರುಪಾಪುರ ಗಡಿ ಅಂತ ಕರಿತೀವಿ, ಅದು ಸಂಪೂರ್ಣವಾಗಿ ನಡುಗಡೆ ಆಗಿರೋದು. ಏನ್ ಇರುಪಾಪುರ ಗಡಿಯ ಸುತ್ತಮುತ್ತ ಅಂದ್ರೆ ನದಿಯ ನೀರು ಹೋಗೋದ್ರಿಂದ ಅಲ್ಲಿನ ಅಂದ್ರೆ ಅಲ್ಲಿನ ಪ್ರವಾಸಿಗರು ಸೇರಿ ವಿದೇಶಿಗರು ಕೂಡ ಪರದಾಟ ನಡೆಸ್ತಾ ಇದ್ರು ಈ ಕಡೆ ಬರುತ್ತೆ. ಈ ಕಾರಣಕ್ಕಾಗಿ ಜಿಲ್ಲಾಡಳಿತ ಮತ್ತು ಅದೇ ರೀತಿಯಾಗಿ NDRF ಅವರು ಏನಂದ್ರೆ ಬೆಳಗ್ಗೆಯಿಂದ ಒಂದು ಕಾರ್ಯಾಚರಣೆ ಮಾಡ್ತಾ ಇದ್ರು. ಇಂಥ ಸಂದರ್ಭದಲ್ಲಿ ಕೂಡ ಏನು NDRF ನ ಒಂದು ಟೀಮು ಮತ್ತು ಕರ್ನಾಟಕ ಏನು ಡಿಫೆನ್ಸ್ ಅಂತ ಒಂದು ಟೀಮ್ ಇರುತ್ತೆ, ಎರಡು ಟೀಮ್ ಕೂಡ ಹೊತ್ತು ಅವ್ರನ್ನ ರಕ್ಷಣೆ ಮಾಡೋ ಸಂದರ್ಭದಲ್ಲಿ ಹೋಗಿರ್ತಾರೆ. ಆದ್ರೆ ಏನು NDRF ಟೀಮ್ ಹೋಗುತ್ತೆ, ಅದರ ಸರಿಸುಮಾರದಲ್ಲಿ 5 ಜನ ಏನು NDRF ನ ಸಿಬ್ಬಂದಿ ಇರ್ತಾರೆ. ಅದು ಹೋಗಿ ನೇರವಾಗಿ ಅಂದ್ರೆ ಜನರನ್ನ ಕರ್ಕೊಂಡ್ಬರುವ ಸಂದರ್ಭದಲ್ಲಿ ಮರಕ್ಕೆ ನೇರವಾಗಿ ಡಿಕ್ಕಿ ಹೊಡುತ್ತೆ. ಇಂಥ ಸಂದರ್ಭದಲ್ಲಿ ಅದು ಪಲ್ಟಿ ಅಂದ್ರೆ ನದಿಯಲ್ಲೇ ಪಲ್ಟಿ ಹೊಡುತ್ತೆ. ಇಂಥ ಸಂದರ್ಭದಲ್ಲಿ NDRF ನ 5 ಸಿಬ್ಬಂದಿಗಳು ಕೂಡ ಅಂದ್ರೆ ಲೈಫ್ ಜಾಕೆಟ್ ಹಾಕೋದ್ರಿಂದ ಅವ್ರಿಗೆ ಯಾವ ರೀತಿ ಏನೂ ಆಗಿಲ್ಲ. ಆದ್ರೆ ಈಗಲೇ 3 ಜನರನ್ನ ರಕ್ಷಣೆ ಮಾಡುವಂಥದ್ದು, ಇನ್ನು ಇಬ್ಬರನ್ನ ಹೊತ್ತು ಏನಂದ್ರೆ ಅಲ್ಲಿ ಗಿಡಕ್ಕೆ ಅವರು ಏನಂದ್ರೆ ಗಿಡ ನಡೆದುಕೊಂಡು ನದಿಯಲ್ಲೇ ಇದ್ದಾರೆ ಅಂತ ಒಂದು ಮಾಹಿತಿ ಇದೆ. ಅವ್ರನ್ನ ರಕ್ಷಣೆ ಮಾಡುವಂತ ಕೆಲಸ ಆಗ್ತದೆ. ಆದ್ರೆ ಅವ್ರ ಹಿಂಬಾಲಿಸಿ ಇನ್ನೊಂದು ಏನಂದ್ರೆ NDRF ನ ಬೋಟ್ ಕೂಡ ಹೋಗಿರುವಂತದ್ದು ಅವ್ರನ್ನ ರಕ್ಷಣೆ ಮಾಡುವಂತ ಕೆಲಸ ಆಗ್ತಾ ಇದೆ. ಆದ್ರೆ ಹೆಲಿಕಾಪ್ಟರ್ ಏನ ಏನ್ NDRF ನ ಹೆಲಿಕಾಪ್ಟರ್ ಒಂದು 2 ಹೆಲಿಕಾಪ್ಟರ್ ಅವ್ರನ್ನ ಜನರನ್ನ ರಕ್ಷಣೆ ಮಾಡ್ತಾ ಇರೋರ್ತು NDRF ನ ಏನ ಈಗ 5 ಜನ ಸಿಬ್ಬಂದಿ ಹೋದ್ರು ಅವ್ರನ್ನ ರಕ್ಷಣೆ ಮಾಡುವಂತ ಕೆಲಸ ಮಾಡ್ಲಿಲ್ಲ. ಆದ್ರೆ ಈಗ ಸತ ಏನಂದ್ರೆ NDRF ನ ಇನ್ನೊಂದು ಬೋಟ್ ಹೋಗಿರುವಂತದ್ದು ಅವರು ಕೂಡ ರಕ್ಷಣೆ ಮಾಡುವಂತ ಕೆಲಸ ಆಗ್ತಿದೆ. ಅಂಕಿತ, ಓಕೆ, ಏನಾದ್ರೂ ಹೋಪ್ಸ್ ಇದೆಯಾ ಹೇಗೆ ಅಂತ? ಅಂಕಿತ, ಏನಂದ್ರೆ ಒಂದು ಇಲ್ಲಿ ಏನು ಒಪ್ಪಿರೋದಂದ್ರೆ ಅವ್ರು ಪ್ರಮುಖವಾಗಿ ಲೈಫ್ ಜಾಕೆಟ್ ಧರಿಸಿರೋದ್ರಿಂದ ಯಾರಿಗೂ ಏನೋ ಪ್ರಾಣ ಹಾನಿಯಾಗಿಲ್ಲ. 3 ಜನರನ್ನು ಕೂಡ ಅವ್ರನ್ನ ರಕ್ಷಣೆ ಮಾಡಿತ್ತು. ಏನ್ ಈ ಒಂದು ನಾವು ದೃಶ್ಯದಲ್ಲಿ ನೋಡ್ತಾ ಇರೋದು, ಆ ಇದ್ದಂತ ಸ್ಥಳದಿಂದ ಸರಿಸುಮಾರು 3-4 ಕಿಲೋಮೀಟರ್ ದೂರ ಹೋಗಿ ಅವರು ಏನಂದ್ರೆ ಸಿಕ್ಕಿರುವಂತದ್ದು. ಅಂದ್ರೆ ಅಷ್ಟು ನೀರು ರಭಸದಿಂದ ಹರಿತಾ ಇದೆ. ಯಾಕಂದ್ರೆ ಸರಿಸುಮಾರು 2,50,000 ಕ್ಯೂಸೆಕ್ ನೀರನ್ನ ನದಿಗೆ ಬೀಳಾಗ್ತಾ ಇದೆ. ಈ ರಭಸ ನೋಡ್ತಾ ಇದೆ ಅಂದ್ರೆ ಇದರಿಂದ ಹಲವಾರು ಜನರು ಏನಂದ್ರೆ ಪ್ರವಾಹ ಕೂಡ ಉಂಟಾಗಿದೆ ಅಂತ ಹೇಳ್ಬೋದು. ಇಷ್ಟು ರಭಸದ ನೀರದಲ್ಲಿ ಈಗಲೇ ಏನು ಬಿದ್ದಂತ ಗಡ ನಡುವ ಸ್ಥಳದಿಂದ 2-3 ಕಿಲೋಮೀಟರ್ ಅಂತ ದೂರ ಹೋಗಿ 3 ಜನ ಇವತ್ತು ಏನಾದ್ರೆ ರೆಸ್ಕ್ಯೂ ಮಾಡಿರುವಂತದ್ದು. ಅಂದ್ರೆ ಅವ್ರನ್ನ ರಕ್ಷಣಾ ಸಿಬ್ಬಂದಿಗಳನ್ನ ರಕ್ಷಣೆಯನ್ನು ಮಾಡಿರುವಂತದ್ದು. ಈ ಸತ ಏನಂದ್ರೆ ಇನ್ನು ಇಬ್ರು ಕೂಡ ಇವತ್ತು ಮರ ಏರಿ ಕುಳಿತಿದ್ದಾರೆ, ಮರವನ್ನು ಹಿಡಿದುಕೊಂಡು ಕುಳಿತಿದ್ದಾರೆ ಅಂತ ಒಂದು ಮಾಹಿತಿ ಸಿಗ್ತಾ ಇದೆ. ಅವ್ರನ್ನು ಕೂಡ ರಕ್ಷಣೆ ಮಾಡುವಂತ ಕೆಲಸ ಮಾಡ್ತಾ ಇದೆ. ಈಗ ಏನು ಘಟನೆ ನಡೆದ ಸ್ಥಳದಿಂದ ಸರಿಸುಮಾರು 3-4 ಕಿಲೋಮೀಟರ್ ದೂರದಿಂದ ಅವ್ರು ಏನಂದ್ರೆ ಹೋಗಿದ್ದು ಅವ್ರನ್ನ ರಕ್ಷಣೆ ಮಾಡುವಂತ ಕೆಲಸ ಆಗ್ತದೆ. ಈಗಲೇ NDRF ನ ಇನ್ನೊಂದು ಟೀಮ್ ಕೂಡ ಹೋಗಿ ರಕ್ಷಣೆ ಮಾಡುವಂತ ಕೆಲಸ ಆಗ್ತದೆ ಅಂತ ಹೇಳ್ಬೋದು. ಅಂಕಿತ, ಓಕೆ, ಧನ್ಯವಾದ ನಾಗರಾಜ್ ತಮ್ಮೆಲ್ಲ ಮಾಹಿತಿಗಾಗಿ.
ಎಂಥವರಿಗೂ ಕೂಡ ಭಯ ಆಗುವಂತ ಒಂದು ದೃಶ್ಯ. ರಕ್ಷಣೆ ಮಾಡೋದಕ್ಕೆ ಹೋದಂತ ರಕ್ಷಣಾ ಸಿಬ್ಬಂದಿಯೇ ತೇಲಿ ಹೋಗ್ತಾರೆ ಅಂದ್ರೆ ಆ ನೀರಿನ ಫೋರ್ಸ್ ಎಷ್ಟರ ಮಟ್ಟಿಗಿದೆ. ಲೈಫ್ ಜಾಕೆಟ್ ಹಾಕೊಂಡಿದ್ದವರಿಗೆ ಅಲ್ಲಿ ನಿಲ್ಲೋದಕ್ಕೂ ಕೂಡ ಆಗ್ಲಿಲ್ಲ. ನೀರಿನ ಫೋರ್ಸ್ ಜೊತೆ ಜೊತೆಗೆ ಅವರು ಕೂಡ ತೇಲ್ಕೊಂಡು ಹೋಗ್ತಾ ಇದ್ದಾರೆ. ಅಂಥದ್ರಲ್ಲಿ ಒಬ್ಬ ಸಾಮಾನ್ಯ ಮನುಷ್ಯ ಅದರಲ್ಲಿ ಸಿಕ್ಕಾಕೊಂಡ್ರೆ ಆತನ ಕಥೆ ಏನು? ಇಷ್ಟು ದಿನಗಳ ಕಾಲ ತಮ್ಮ ಜೀವದ ಹಂಗನ್ನ ತೊರೆದು ಎಲ್ಲರನ್ನ ರಕ್ಷಣೆ ಮಾಡಿದಂತ ರಕ್ಷಣಾ ಸಿಬ್ಬಂದಿ ಅವರು, ಅವರ ಜೀವವನ್ನ ಉಳಿಸುವಂತ ಒಂದು ದೊಡ್ಡ ಜವಾಬ್ದಾರಿ ಇದೀಗ ವಾಯುಸೇನೆ ಮೇಲಿದೆ ಅಂತಾನೆ ಹೇಳ್ಬೋದು. ಸರ್ ಫೋನ್ 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 ಸರ್ ಫೋನ